ಆಂಧ್ರ ಗಡಿಯಲ್ಲಿ ಮಾವೋವಾದಿಗಳ ಗುಂಡಿನ ಚಕಮಕಿಯಲ್ಲಿ ಹುತಾತ್ಮರಾದ ವೀರ ಯೋಧ ಸುಶೀಲ್ ಕುಮಾರ್ ಮೃತದೇಹದ ಪಾರ್ಥಿವ ಶರೀರ ಸ್ವಗ್ರಾಮ ಬೀದರ್ ನಗರಕ್ಕೆ ಆಗಮಿಸಿದೆ. ನಗರದ ಗ್ರೀಸ್ ಕಾಲೋನಿಯಲ್ಲಿರುವ ಸುಶೀಲ್ ಮನೆಯಲ್ಲಿ ಪತ್ನಿ ಸುಷ್ಮಾ, ತಾಯಿ ಸಾರಮ್ಮ, ತಂದೆ ವಿಜಯ ಸೇರಿದಂತೆ ಬಂದು ಬಳಗದ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಮಧ್ಯಾಹ್ನ ನಗರದ ಕ್ಯಾಥೋಲಿಕ್ ಚರ್ಚ್ ಸಮೀಪದಲ್ಲಿರುವ ಸ್ಮಶಾನದ ಭೂಮಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದ್ದು ಸಕಲ ಸರ್ಕಾರಿ ಗೌರವ ಕೂಡ ಈ ವೇಳೆಯಲ್ಲಿ ಜಿಲ್ಲಾಡಳಿತ ನೀಡಲಿದೆ. ತೆಲಂಗಾಣ ಪೊಲೀಸ್ ಪಡೆಯಲ್ಲಿ 2010ರಿಂದ ಸೇವೆ ಸಲ್ಲಿಸಿದ್ದ ಇವರು ಮಾವೋವಾದಿಗಳ ಜೊತೆ ಮುಖಾಮುಖಿ ಗುಂಡಿನ ಕಾಳಗದಲ್ಲಿ ವೀರ ಮರಣವನ್ನು ಹೊಂದಿದ್ದಾರೆ. ಆಂಧ್ರ ಗಡಿಯಲ್ಲಿ ಮಾವೋವಾದಿಗಳ ಒಂದು ಗುಂಡಿನ ಚಕಮಕಿ ಏನು ನಡೆದಿತ್ತು, ಆ ಒಂದು ಗುಂಡಿನ ಚಕಮಕಿಯಲ್ಲಿ ವೀರ ಯೋಧ ಸುಶೀಲ್ ಕುಮಾರ್ ಹುತಾತ್ಮರಾಗಿದ್ದರು. ಅವರ ಒಂದು ಮೃತದೇಹದ ಒಂದು ಪಾರ್ಥಿವ ಶರೀರ ಇದೀಗ ಬೀದರ್ ನಗರಕ್ಕೆ ಆಗಮಿಸಿರುವಂಥದ್ದು. ನಗರದ ಗ್ರೀಸ್ ಕಾಲೋನಿಯಲ್ಲಿರುವ ತಮ್ಮ ಮನೆಗೀಗ ಅವರ ಒಂದು ಪಾರ್ಥಿವ ಶರೀರ ಬಂದು ತಲುಪಿದೆ. ಇಂದು ಮಧ್ಯಾಹ್ನ ಅವರ ಒಂದು ಅಂತ್ಯಕ್ರಿಯೆ ಕೂಡ ನಡೆಯಲಿರುವಂಥದ್ದು. ಅವರು ಪತ್ನಿ ಸುಷ್ಮಾ, ತಾಯಿ ಸಾರಮ್ಮ ಹಾಗೂ ತಂದೆ ವಿಜಯ ಸೇರಿದಂತೆ ಬಂಧು ಬಳಗವರನ್ನೆಲ್ಲ ಅಗಲಿದ್ದಾರೆ. ಇವರೆಲ್ಲರ ಆಕ್ರಂದನ ಈಗ ಅಲ್ಲಿ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಅವರ ಒಂದು ಅಂತ್ಯಕ್ರಿಯೆಯನ್ನು ಮಧ್ಯಾಹ್ನ ನಗರದ ಕೆಥೋಲಿಕ್ ಚರ್ಚ್ ಸಮೀಪದಲ್ಲಿರುವಂತಹ ಸ್ಮಶಾನ ಭೂಮಿಯಲ್ಲಿ ಕ್ರಿಶ್ಚಿಯನ್ ಸಮುದಾಯದಂತೆ ಅವರ ಒಂದು ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವ ಕೂಡ ಈ ವೇಳೆಯಲ್ಲಿ ಜಿಲ್ಲಾಡಳಿತ ನೀಡಲಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಸ್ವಾಮಿ. ರಾಜ್ಕುಮಾರ್ ಸ್ವಾಮಿ, ಏನು ಆಂಧ್ರದ ಒಂದು ಮಾವೋವಾದಿಗಳ ಗುಂಡಿನ ಚಕಮಕಿಯಲ್ಲಿ ವೀರ ಒಂದು ಮರಣವನ್ನು ಅಪ್ಪಿದಂತಹ ಸುಶೀಲ್ ಕುಮಾರ್ ಅವರ ಒಂದು ಮೃತದೇಹ ಇವಾಗ ನಗರಕ್ಕೆ ಕೂಡ ಆಗಮಿಸಿದೆ. ಸೊ ಅಲ್ಲಿ ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅಂತ್ಯಕ್ರಿಯೆಗೆ ಅಂತ? ಏನಂತಂದ್ರೆ ಸಕಲ ಸಿದ್ಧತೆಗಳು ಅಂತ್ಯಕ್ರಿಯೆಗೆ ಏನಂದ್ರೆ ಸರ್ಕಾರ ಸಕಲ ಗೌರವದೊಂದಿಗೆ ಒಂದು ಅಂತ್ಯಕ್ರಿಯೆ ನಡೆಯಲಿದೆ. ಸುಶೀಲ್ ಕುಮಾರ್ ಮನೆಗೆ ಮೃತದೇಹ ಕಳೆದ ರಾತ್ರಿ ತಡರಾತ್ರಿ ಒಂದು ಆಗಮಿಸಿದಾಗ ಏನಂತ ಇಲ್ಲಿ ಕೂಡ ಇವಾಗ ತಾನೇ ಏನು ತೆಲಂಗಾಣ ಅಂತ IG ಆಗಿರ್ಬೋದು, DG ಆಗಿರ್ಬೋದು, ಇಬ್ರು ಕೂಡ ಭೇಟಿ ನೀಡಿ ಸುಶೀಲ್ ಕುಮಾರ್ ಕುಟುಂಬಕ್ಕೆ ಒಂದು ಸಾಂತ್ವನ ಕೂಡ ನೀಡಿದ್ದಾರೆ. ಸಾಂತ್ವನ ನೀಡಿ ಒಂದು ನಗದು ಪರಿಹಾರ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನಂತರ ಇಲ್ಲಿರುವಂತ 12 ಗಂಟೆಗೆ ಒಂದು ಸುಶೀಲ್ ಕುಮಾರ ಅಂತಿಮ ಸಂಸ್ಕಾರ ನಡೆದಿದೆ ಸಕಲ ಸರ್ಕಾರಿ ಸಿದ್ಧತೆ ಇದೆ ಅಂತ ಹೇಳ್ಬೋದು. ಹಾಗೆ ರಾಜ್ಕುಮಾರ್ ಸ್ವಾಮಿ, ಏನು ಸುಶೀಲ್ ಕುಮಾರ್ ಅವರ ಒಂದು ಮೃತದೇಹ ಈಗಾಗಲೇ ಅವರ ಒಂದು ನಗರಕ್ಕೆ ಬೀದರ್ ನಗರಕ್ಕೆ ಬಂದು ತಲುಪಿರುವಂತದ್ದು, ಎಷ್ಟು ಗಂಟೆಗೆ ಸರಿಯಾಗಿ ಅವರ ಒಂದು ಅಂತ್ಯಕ್ರಿಯೆ ನೆರವೇರಲಿರ್ಬೋದು ಅಂತ? ಹಾ, ಒಂದು 12 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿರುವಂತಂದ್ರೆ ಬೀದರ್ ನಲ್ಲಿ ಒಂದು 2 ರೌಂಡ್ ಏನೋ ಅವರು ಸುಶೀಲ್ ಕುಮಾರ್ ಮನೆಯಿಂದ ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಅದಾದ ನಂತರ ಅಲ್ಲಿ ಇರುವಂತ ಚರ್ಚ್ ಮೆಥಡಿಸ್ಟ್ ಚರ್ಚ್ ಬಳಿ ಒಂದು ಅಂತಿಮ ಸಂಸ್ಕಾರ ನಡೀಬಿರೋದು. ಸಕಲ ಸಿದ್ಧತೆ ಗೌರವದಿಂದ ಒಂದು ಒಂದು ರ್ಯಾಲಿ ಮುಖಾಂತರ ಮಾಡಿ ಅಂತಿಮ ಸಂಸ್ಕಾರ ನೀಡಿರ್ತದೆ ಅಂತ ಹೇಳ್ಬೋದು. ಹಾಗೆ ಈಗ ಒಂದು ಈ ಒಂದು ಗುಂಡಿನ ಚಕಮಕಿಯಲ್ಲಿ ಹುತಾತ್ಮರಾಗಿರುವಂತಹ ವೀರ ಯೋಧ ಏನು ಸುಶೀಲ್ ಕುಮಾರ್ ಅವರ ಒಂದು ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಏನಾದ್ರೂ ಇಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಲಾಗಿದೆಯಾ ಹೇಗೆ ಅಂತ? ಹಾ, ಸಂಪೂರ್ಣ ನಂತರ ಅವ್ರ ಮನೆ ಹತ್ರ ಇವರು ಸುಶೀಲ್ ಕುಮಾರ್ ಮನೆ ಹತ್ರ ಅಂತಿಮ ಸಂಸ್ಕಾರಕ್ಕೆ ಒಂದು ದರ್ಶನಕ್ಕೆ ಇಟ್ಟಲಾಗಿದೆ. ಅದಾದ ನಂತರ ಇಲ್ಲಿನ ಒಂದು ರ್ಯಾಲಿ ಮುಖಾಂತರ ಒಂದು ಮೆಥಡಿಸ್ಟ್ ಚರ್ಚ್ ಬಲ್ಲಿ ಹೋಗಿ ಒಂದು ಅಂತಿಮ ಸಂಸ್ಕಾರ ಅಲ್ಲೂ ಕೂಡ ವಿಧಿವಿಧಾನದಂತ ಮಾಡಿ ಅಲ್ಲೂ ಕೂಡ ಅಂತಿಮ ಸಂಸ್ಕಾರಕ್ಕೆ ಒಂದು ಸ್ವಲ್ಪ ಕಾಲಾವಕಾಶ ಹೇಳ್ಬೋದು. ಅದೇನಂತಂದ್ರೆ ಈಗ ತೆಲಂಗಾಣ IG ಆಗಿರ್ಬೋದು ಮತ್ತೆ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಇಬ್ರು ಕೂಡ ಬಂದು ಭೇಟಿ ನೀಡಿ ಒಂದು ಸುಶೀಲ್ ಕುಮಾರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಅಂತ ಹೇಳಿ. ಈಗ ಅವರ ಒಂದು ಮನೆಯ ಪರಿಸ್ಥಿತಿ ಹೇಗಿದೆ, ಯಾಕಂದ್ರೆ ಪ್ರೀತಿಯ ಮಗನನ್ನ ಪ್ರೀತಿಯ ಪತಿಯನ್ನ ಈಗ ಕಳೆದುಕೊಂಡಿರುವಂತಹ ದುಃಖ ಅವರ ಮನೆಯಲ್ಲಿ ಈಗ ಮಡಗಟ್ಟಿರುವಂತದ್ದು. ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ? ಸಂಪೂರ್ಣ ಪರಿಸ್ಥಿತಿ ಅಂದ್ರೆ ಒಂದು ಮುಗಿ ಅವರು ಅವರ ಸಂತಾನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಒಂದು ಜನ ಸೇರಿದ್ದಾರೆ. ಅದೇನಂತ ಏನಂದ್ರೆ ಏನು ಸುಶೀಲ್ ಕುಮಾರ್ ಕುಟುಂಬದವರು ಏನು ಒಂದೇ ಮಗು, ಸುಶೀಲ್ ಕುಮಾರ್ಗೆ ಒಂದೇ ಮಗು ಇರುತ್ತೆ. ಆ ಒಂದೇ ಮಗು ನಂತರ ಅವರ ಹೆಂಡತಿ ಆಗಿರ್ಬೋದು ಸಂಪೂರ್ಣವಾಗಿ ಒಂದು ಅಸ್ವಸ್ಥ ಆಗಿರತ್ತೆ ಹೇಳ್ಬೋದು. ಅಂದ್ರೆ ಏನೋ ದುಶ್ಚಲಂತೆ ಸಾಕಷ್ಟು ಒಂದು ಕುಟುಂಬದಲ್ಲಿ ಇದು ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ರಾಜ್ಕುಮಾರ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.